सो बहुत मुख्यवागी तम्म हक्कुगळिगागि होराटवन्नु शुरु माडिरतक्कंत आरोग्य कार्यकर्तरिगे आरोग्य कार्मिकरिगे नम्म करे इष्टे। सो ई होराट कर्नाटकदल्लि शुरुवागिदे, आंध्रदल्लि कूड शुरुवागिदे, देशदाद्यंत आरोग्य इलाखेय वर्कर्स होराटवन्नु शुरु माडिदारे। ಹೋರಾಟವನ್ನು ಬಿಡಿ ಬಿಡಿ ಮಾಡಿದ್ರೆ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಇಲ್ಲ, ಒಗ್ಗಟ್ಟಿನ ಹೋರಾಟವನ್ನು ಶುರು ಮಾಡಬೇಕಾಗುತ್ತೆ। ಬಹಳ ಮುಖ್ಯವಾಗಿ ಇವತ್ತು ಆರೋಗ್ಯ ಇಲಾಖೆಯ ಕಾರ್ಮಿಕರಿಗೆ ಆರೋಗ್ಯ ಕ್ಷೇತ್ರ ಏನಿದೆ ಅದೊಂದು ಕಾಯಂ ಕ್ಷೇತ್ರ, ಕಾಯಂ ಸೇವೆ, ಸಾಮಾಜಿಕ ಸೇವೆ, ಜೀವರಕ್ಷಕ ಕ್ಷೇತ್ರ ಅದು। ಜೀವರಕ್ಷಕ ಕ್ಷೇತ್ರ ಆಗಿದ್ದರಿಂದ ಅಂತ ಜೀವರಕ್ಷಕ ರಂಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕಾರ್ಮಿಕರು ಇರಬಾರದು ಅನ್ನೋದು ನಮ್ಮ ದೇಶದ ಕಾನೂನುಗಳು ಹೇಳ್ತವೆ। ಆದರೆ ಇದು ಗೊತ್ತಿದ್ದು ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಚಿಕಿತ್ಸಾ ಕೇಂದ್ರಗಳಲ್ಲಿ, ಮೆಡಿಕಲ್ ಕಾಲೇಜುಗಳಲ್ಲಿ, ಸೋ ಸಾರ್ವತ್ರಿಕ ಎಲ್ಲ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ, ಆರೋಗ್ಯ ತಮಿಳುನಾಡು, ಆರೋಗ್ಯ ಉತ್ತರ ಭಾರತ ಎಲ್ಲ ರಾಜ್ಯದ ಹೆಸರಲ್ಲಿ ಕೆಲಸವನ್ನು ಶುರು ಮಾಡಿದ್ದೀವಿ, ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ। ಎಲ್ಲಿ ಕಾಯಂ ಸ್ವರೂಪದ ಕೆಲಸ ಇರ್ತದೋ ಅಲ್ಲಿ ಗುತ್ತಿಗೆ ಪದ್ಧತಿ ಇರಬಾರದು ಅಂತೇಳಿ, ಸೊ ಗುತ್ತಿಗೆ ಕಾರ್ಮಿಕ ರದ್ದತಿ ಹಾಗೂ ನಿಯಂತ್ರಣ ಕಾಯ್ದೆ 1977 ಇವತ್ತು ಅದರ ಪಾಲನೆ ಆಗ್ತಿಲ್ಲ। ಎಲ್ಲ ರಾಜ್ಯದಲ್ಲಿ ಬಹುತೇಕ ಸಾವಿರಾರು ಜನ, ಒಂದು ಕರ್ನಾಟಕದಲ್ಲಿ 40,000 ಜನ ಇದ್ದಾರೆ ಗುತ್ತಿಗೆ ಕಾರ್ಮಿಕರು, ಆರೋಗ್ಯ ಇಲಾಖೆಯಲ್ಲಿ C&D ಗ್ರೂಪ್, ಅವ್ರಿಗೆ ಕನಿಷ್ಠ ವೇತನ ಸಿಗ್ತಾ ಇಲ್ಲ। ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆ ಘೋಷಣೆ ಮಾಡ್ತಕ್ಕಂಥ ಕನಿಷ್ಠ ವೇತನಕ್ಕಿಂತ ಕೆಳಗೆ ವೇತನ ಅವ್ರದ್ದಿದೆ, ಕೆಲಸ ಜಾಸ್ತಿ ಇದೆ, ವೇತನ ಕಡಿಮೆ ಇದೆ। 8 ಗಂಟೆ ಜಾಗದಲ್ಲಿ 12 ಗಂಟೆ ಕೆಲಸ ಮಾಡ್ತಾರೆ, 20,000 ರೂಪಾಯಿ ಪಡಿಬೇಕಾದ ಜಾಗದಲ್ಲಿ 10,000 ರೂಪಾಯಿ ತಗೊಳ್ತಾ ಇದ್ದಾರೆ। ಇದು ಬೇಡ ಅಂತೇಳಿ ಹೋರಾಟವನ್ನು ಶುರು ಮಾಡಿದ್ದಾರೆ। ಸೊ ಕಳೆದ 28 ದಿನದಿಂದ ಹೋರಾಟ ಆರಂಭ ಆಗಿದೆ। ನಾವು ಸೊ ಆ ಹೋರಾಟವನ್ನು ಪ್ರತ್ಯಕ್ಷವಾಗಿ ಬೆಂಬಲಿಸ್ತಾ ಇದ್ದೀವಿ, ಬೆಂಬಲಿಸಿದ್ದೀವಿ। ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ನೌಕರರ ಸಂಘ ನೇರವಾಗಿ ಅದರಲ್ಲಿ ಭಾಗವಹಿಸಿದೆ, ಬೆಂಬಲಿಸಿದೆ। ಇವತ್ತು ಆ ಹೋರಾಟವನ್ನು BMS ಲೀಡ್ ಮಾಡಿದಾಗಲೂ ಕೂಡ ಆ ಕಾರ್ಮಿಕರಿಗೆ ಅವರ ಬೇಡಿಕೆಗೆ ನಮ್ಮ ಸಂಪೂರ್ಣ ಸಪೋರ್ಟ್ ಇದೆ। ಯಾಕಂತ ಕೇಳಿದರೆ, ಸೊ ಕೆಲವೇ ದಿನದಲ್ಲಿ ಆ ಹೋರಾಟವನ್ನು ಬರಿಗೈಲಿಂದ ವಾಪಸ್ ಕಳಿಸ್ಬೇಕನ್ನುವಂಥ ಮನಸ್ಥಿತಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕಿದೆ, ಬೊಮ್ಮಾಯಿ ಸರ್ಕಾರಕ್ಕಿದೆ। ಅದಕ್ಕೆ ಬೆಂಗಳೂರಿನಲ್ಲಿ ಗುತ್ತಿಗೆ ಕಾರ್ಮಿಕರು, ಆರೋಗ್ಯ ಕಾರ್ಮಿಕರು ನಡೆಸ್ತಕ್ಕಂಥ ಹೋರಾಟಕ್ಕೆ ಎಲ್ಲ ಕಾರ್ಮಿಕರು, ಎಲ್ಲ ಕಾರ್ಮಿಕ ಸಂಘಟನೆಗಳು ಬೆಂಬಲಿಸಬೇಕಾಗಿದೆ। ಯಾಕಂದರೆ ಅಲ್ಲಿ ಇಶ್ಯೂ ಇರೋದು ವೇತನ ಹೆಚ್ಚಳ ಮತ್ತು ಕಾಯಮಾತಿ, ಇದು ಬಹಳ ಪ್ರಮುಖವಾದ ಇಶ್ಯೂ। ಈ ಇಶ್ಯೂ ಮೇಲೆ ಎಲ್ಲ ಕಡೆಗೆ ಸೊ ಎಲ್ಲ ಕಾರ್ಮಿಕರು ಒಗ್ಗೂಟಿ ಹೋರಾಟ ಮಾಡುವಂಥ ಅವಶ್ಯಕತೆ ಇದೆ ಅನ್ನೋದನ್ನು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ಮೂಲಕ ನಾನು ಕರೆ ಕೊಡ್ತೇನೆ। ಆರ್ಮಾನ್ ಸೈ, ಸ್ಟೇಟ್ ಪ್ರೆಸಿಡೆಂಟ್ TV ಶೇಖರ್।